2008 ನಾನು ಇಲ್ಲೇ ಇದ್ದೀನಿ. ಈಗ ಉಸ್ತುವಾರಿ ಸಚಿವರಾಗಿದ್ದಂಥವ್ರು ಆ ಭಾಗದಲ್ಲೂ ಇದ್ದಾರೆ. ಜೀರೋ ಯಾರಾದರೂ ಕೊಡ್ತಾರ ಅಧ್ಯಕ್ಷರೇ? ಸೊನ್ನೆ ವರ್ಷದಲ್ಲಿ ಒಂದು ರೂಪಾಯಿ ಕೂಡ ಫಂಡ್ಸ್ ಕೊಡದೇ ಇರೋದು ಎಲ್ಲಾದರೂ ಎಮ್ ಎಲ್ ಎಗೆ ನೋಡಿದ್ದೀರಾ? ನಾನೇ ಇಲ್ಲಿದ್ದೀನಿ. ಪಾಪ ಕೃಷ್ಣ ಬೈರೇಗೌಡರಿಗೆ ಅದು ಕೂಡ ಗೊತ್ತಿದೆ, ಅವರು ಹಿಂದೆ ನೋಡಿದ ಸೊನ್ನೆ ಕೊಟ್ಟಿದ್ದಾರೆ. ನಾವೇನು ಮಾತಾಡ್ತಾ ಈಗ ಸರ್ ಒಂದ್ ನಿಮಿಷ, ಈಗ ವಾದ ಸರಿ ಇದೆ, ಏನು ಕೇಳ್ತಾ ಇದೀವಿ? ಎಲ್ಲ ರಸ್ತೆಗಳು ಮಾಡಬೇಕಾಗಿದೆ, ಬರೀ ಒಂದು ಕಾನ್ಸ್ಟೆನ್ಸಿಯಲ್ ಮಾತ್ರ ಡೆವಲಪ್ಮೆಂಟ್ ಆಗ್ಬಾರ್ದು ಅನ್ನೋದು ಅವ್ರ ವಾದ ಇದೆ. ಸರಿ ಇದೆ, ನಾವು ಅದನ್ನ ಕೇಳೋದು. ಅಲ್ಲ ಅವರು ಮಾತಾಡಿ ಈ ಸಾರಿ ಫಂಡ್ಸ್ ಕೊಟ್ಟರು ಬಸವರಾಜ ಬೊಮ್ಮಾಯಿ ಸರ್ಕಾರ ಮತ್ತೆ ಯಡಿಯೂರಪ್ಪನವರ ಸರ್ಕಾರ ಸಾಕಷ್ಟು ದುಡ್ಡನ್ನ ಡೆವಲಪ್ಮೆಂಟ್ ಗೆ ಬೆಂಗಳೂರು ಕೊಟ್ಟಿದೆ. ಮತ್ತೆ ಅವರು ಕೂಡ 100 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಸಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಸಾಹೇಬರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದನ್ನ. ಅಲ್ಲ ಕರೆಕ್ಟ್ ಸರ್, ಈಗ ಅವರು 3 ಟರ್ಮ್ ಶಾಸಕರಾಗಿದ್ದಾರೆ. ಸತೀಶ್ ರೆಡ್ಡಿ ಅವರು 9 ವರ್ಷ ನಿಂದೆ ಸರ್ಕಾರ ಇದೆ. 2006 ಇವತ್ತವರೆಗೂ 9 ವರ್ಷ ಬಿಜೆಪಿ ಸರ್ಕಾರ ಇರೋದು. 9 ವರ್ಷ ನೀವೇ ಶಾಸಕರಾಗಿದ್ದೀರಿ. ಎಷ್ಟು ಫಂಡ್ ತಗೊಂಡು ಹೋಗಿದ್ದೀರಿ? ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಎಲ್ಲರೂ ಗೊತ್ತಿದೆ. ನೀವು ಒಂದು ಕ್ಷೇತ್ರದಲ್ಲ ಸಮಸ್ಯೆ ಇರೋದು. ಇವತ್ತು ಬೆಂಗಳೂರಲ್ಲಿ ಆಡಳಿತ ಇದೆಯೋ ಸರ್? ಅಂತಾರಾಷ್ಟ್ರೀಯ ಸರ್ಕಾರ ಕ್ರಮ ತಗೊಳ್ತಾ ಇದ್ದಾರೆ. ಸರಿ ಇಲ್ಲ ಸರಿಪಡಿಸ್ಬೇಕಂತ ಅಷ್ಟೇ. ಬಗ್ಗೆ ಚರ್ಚೆ ಆಗ್ತಾ